ಮೊಟ್ಟೆ ಆಮೇಲೆ ಹೇಳಿದ್ರು ನಮ್ಗೆ ನನ್ನ ಕ್ಷೇತ್ರದಲ್ಲಿ ಮೊಟ್ಟೆ ಗಿಟ್ಟೆಗೆ ಎದುರೋಲ್ಲ ನಾವು, ಏನಾದ್ರೂ ಬಾಂಬ್ ಗಿಂಬ್ ಹೆಸರು ಎದುರ್ಕಂತೀನಿ ಅಷ್ಟೇ. ಮೊಟ್ಟೆ ಬಿದ್ದರೆ ಸತ್ಯ ಅಲ್ವಾ ಸರ್? ಅಲ್ಲ, ಆ ಗುಡ್ಡಿಗೆ ಇದ್ರೆ ಅವನೇನಾದ್ರೂ ನಿಜವಾಗೂ ಅವ್ರ ಅಪ್ಪನ ಕೊಡ್ತವನ ಆದ್ರೆ ನಾನು ಯಾವ ಊರಿಗೆ ಬೇಕಾದ್ರೂ ಒಬ್ಬಂಟಿಯಾಗಿ ಹೋಯ್ತೀನಿ, ತಾಕತ್ತಿದ್ರೆ ಆಗ್ಲಿ ಅಂತ. ಎಲ್ಲಿಂದೋನು ಮೊಟ್ಟೆ ತಲ್ಲರಿ, 4-5 ಸಾವಿರ ಜನ ಅವರೇ ಅಲ್ಲಿ ಮೊಟ್ಟೆ ಹಾಕಿರೋನು ಸಿಕ್ಕಿದ್ರೆ ಅವ್ನ ಕತೆ ಏನಾಗಿರೋದು? ನಮ್ಗೆ ಆದ್ಮೇಲೆ ಹೇಳಿದ್ರು ಮೊಟ್ಟೆಯಲ್ಲಿ ಬಿದ್ದಿತ್ತು ಅಂತೇಳಿ, ಯಾರ ಹೆಸರು ಏನು ಅನ್ನೋದು ನಮ್ಗಂತೂ ಗೊತ್ತಿಲ್ಲ. ಅದರಲ್ಲಿ ಇದು ಯಾರು ಏಡಿಗಳು ಮಾಡೋಂಥದ್ದು? ಈಗ ಸಿದ್ದರಾಮಯ್ಯ ಅಂತಾರೆ ನನ್ನ ಕೈ ಗನ್ಮ್ಯಾನ್ಗಳು ಬೇಡ, ನನಗೇನು ಎಕ್ಸ್ಟ್ರಾ ಫೋರ್ಸು ಬೇಕಾಗಿಲ್ಲ. ನನಗೆ ಒಂದು ಮೊಟ್ಟೆಗೆ ಎದುರ್ಕಂತೀವ ನಾವು, ಅದ್ಲ ಕಡೆಗೆ ಕಲ್ಲುಗೂ ಗುಂಡುಗಳಿಗೂ ದೊಣ್ಣಿಗಳಿಗೆ ಎದುರ್ಕೊಂಡೇ ಇರೋರು ನಾವಂತ ಎದುರುವಂಥದ್ದಲ್ಲ. ಅದ್ರ ತಾಕತ್ತಿದ್ರು ಗೊತ್ತಿಲ್ಲ, ನನ್ನ ಮೇಲೆ ಅಂತೂ ಬಿದ್ದಿಲ್ಲ ಸರ್. ಇವಾಗ 3-4 ದಿನದಿಂದ ಅವರು ತನಿಖಾ ಕಾರ್ಯ ಮಾಡ್ತಾ ಇದ್ದಾರೆ ಪೊಲೀಸರು, ಸೋಲ್ಯಾನ ಹೇಳಿದ್ರು ಏನಾದ್ರು ಸಿಕ್ಕಿದ್ರ? ಏನು ಸಿಕ್ಕ ಮೊಟ್ಟೆನು ಸಿಕ್ಕಿಲ್ಲ, ಮೊಟ್ಟೆ ಯಾರು ಇಟ್ಟವ್ರೆ ಅಂತಾನು ಗೊತ್ತಿಲ್ಲ, ಎಷ್ಟವ್ರು ಗೊತ್ತಿಲ್ಲ. ಇನ್ಸ್ಪೆಕ್ಟರ್ ಕೈಗೆ ಬಿದ್ದಿದ್ದಿಲ್ಲ ಸರ್, ಯೂನಿಫಾರ್ಮ್ ಅದು ಆಗೈತೆ ಅವ್ರು ಹೇಳಿದ್ರು ನನ್ನ ಮೇಲೆ ಬಿದ್ದಿದೆ ಅಂತೇಳಿ. ಬಟ್ ಯಾರು ಏನು ಅಂತೇಳಿ ಗೊತ್ತಿಲ್ಲ. ನಾನು ವೇದಿಕೆ ಮೇಲೆ ಹೇಳಿದ್ರೆ ನಾನು ಹೇಳಿದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಟ್ರೆ ಇವೆಲ್ಲ ಕೂಡ ಏಡಿಗಳು ಮಾಡುವಂತ ಕೆಲಸ. ಅದು ಹೊಡೆಯಂಗಿದ್ರೆ ಸಿದ್ದರಾಮಣ್ಣ ಹೊಡೆದ್ರಲ್ಲ ನೇರವಾಗಿ ಹಂಗೆ ಹೊಡಿಬೇಕಲ್ವ? ಯಾಕಂದ್ರೆ ನಾನು ಈ ಏರಿಯಾದಲ್ಲಿ ಕೂಡ ನಾನು ಓಡಾಡ್ಬೇಕಾದ್ರೆ ನನ್ನ ಅಂಗರಕ್ಷಕ ಒಬ್ಬ ಇರ್ತಾನೆ, ನನ್ನ ಪಿ ಎ ಇರ್ತಾನೆ, ನಮ್ಮ ಡ್ರೈವರ್, ನಾವು 4 ಜನ ಒಂಟಿಯಾಗಿ ಓಡಾಡೋಂಥದ್ದು ಹಿಂಗೆ ಬಂದಾಗ ಬರ್ತಾರೆ ಅಷ್ಟೇ. ಅಲ್ಲ ನನಗೆ ಜನಗಳ ಬೆಂಬಲ ಐತೆ, ಅವ್ರು ಏನಾರು ಎದುರಿಸೋದು. ಯಾಕಂದ್ರೆ ಈಗ ಹತಾಶರಾಗೋವ್ರೆ ಕಾಂಗ್ರೆಸ್ಸು, ಕಾಂಗ್ರೆಸ್ ಲೀಡರ್ಗಳೆಲ್ಲ ನಮ್ಮ ಕಡೆ ಬರ್ತಾವ್ರೆ. ಕೊನೆಗೆ ಅವ್ರಿಗೆ ಮೊಟ್ಟೆನೇ ಸಿಗೋದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಮೊಟ್ಟೆ ಎಷ್ಟು ಬೇಕಾದ್ರೂ ನಾವೇ ಸಪ್ಲೈ ಮಾಡ್ತೀವಿ. ಮೊಟ್ಟೆ ಬಿದ್ದಾಗ ನೀವು ರಿಯಾಕ್ಟ್ ಮಾಡ್ತೀರಾ ಸರ್ ನಮ್ಮ ಜಯದಲ್ಲಿ? ನೋಡ್ದು ಇಲ್ಲ, ನಾನು ಮಾಡಕ್ಕೆ ಅಲ್ಲಿ ಅವ್ನ ಕಡೆ ನೋಡ್ತೀರ, ಎದುರು ಕೂಡ ಒಂದೇ ಕಡೆ ನೋಡ್ತೀರಾ? ಏನು ಹೆಸರು ನೋಡಿ ಏನತ್ತಾರ ನೀವು ನೋಡಿದಿರ? ನಾನು ಅವ್ರು ಹೇಳಿದ್ರು ಹುಡುಗರು ಏನೋ ಎಸ್ದವ್ರಣ ಅಂತೇಳಿ ಹಿಂದಕ್ಕೆ ತಿರು ನೋಡಿದ್ವಿ ಹೊರತು ಇಳಿದ್ರೆ ನಾನು ಕೈ ಸನ್ನೆ ಮಾಡಲ್ಲ, ಇಳಿದ್ ನಾನೇ ಹೋಗೋನು, ಗಾಡಿಯಿಂದ ಇಳಿದ್ಬಿಡ್ತೀನಿ ನಾನೇ ಕೂಡ, ಬೇರೆ ಕಾರ್ಯಕರ್ತರಿಗೆ ಹೇಳೋದಿಲ್ಲ, ನಾನೇ ನೇರವಾಗಿ ಹೋಗ್ತೀನಿ. ಯಾಕಂದ್ರೆ ನನ್ನ ಸ್ವಭಾವನೇ ಅಂತ.